ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾದಿ ಧ್ವಾಂತರವಯೇ ವೈಷ್ಣವೇಂದಿ ವರವೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಶ್ರೀ ರಾಘವೇಂದ್ರಾಯ ನಮಃ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ರಾಯರ ವನ್ನವ ಮಂತ್ರಾಲಯದ ಗುರುಗಳ ದರ್ಶನ ಮಾಡ್ತಾ, ಹಾಗೆ ಇವತ್ತು ವಿಜಯದಶಮಿ, ಎಲ್ಲರೂ ವಿಜಯದಶಮಿ ಆಚರಿಸ್ತಾ ಇದ್ದೀರಾ, ಬನ್ನಿ ವೃಕ್ಷದ ಸ್ಪರ್ಶನು ಕೂಡ ಮಾಡಿ ಬನ್ನಿ ಪತ್ರೆಯನ್ನು ನಿಮ್ಮ ಮನೆಗೆ ತಂದು ನಮ್ಮ ಬಾಳು ಬಂಗಾರವಾಗಲಿ ಅಂತ ಆಶಿಸುವಂಥ ಒಂದು ಶುಭ ದಿನ ಇವತ್ತು ಸ್ನೇಹಿತರೆ. ಹಾಗೆ ಇವತ್ತು ಒಂದು ವಿಶೇಷವಾಗಿ ರಾಯರಿಗೆ ಸಂಬಂಧಪಟ್ಟಂಥ ಒಂದು ಅದ್ಭುತ ಮಾಹಿತಿ ನಿಮ್ಮ ಮುಂದೆ. ಅದು ಏನು ಅಂತ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ಗೆ ಬಂದಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯವನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ರಾಯರೇ ತಮಗಾಗಿ ಆಯ್ಕೆ ಮಾಡಿಕೊಂಡ ಸರ್ಪಪೀಠ ಬೃಂದಾವನ ನೀವೆಲ್ಲಾದರೂ ನೋಡಿದ್ದೀರಾ? ನಾನು ಕೂಡ ನೋಡಿಲ್ಲ, ಆದರೆ ಅದ್ಭುತವಾದ ಮಾಹಿತಿ ನಿಮ್ಮ ಮುಂದೆ ತಂದಿದ್ದೀನಿ. ನಾವು ನಮ್ಮ ಜೀವನದಲ್ಲಿ ಈವರೆಗೂ ಹಲವಾರು ರಾಯರ ಬೃಂದಾವನಗಳನ್ನು ನೋಡಿರುತ್ತೇವೆ. ಬೇರೆ ಬೇರೆ ಊರುಗಳಿಗೆ ಹೋದಾಗ ಅಲ್ಲಿ ರಾಯರ ಮಠ ಇದ್ದರೆ ಹೋಗಿ ರಾಯರ ದರ್ಶನ ಮಾಡಲು ಅಪಾಪಿಸುತ್ತೇವೆ. ಕೆಲವೊಮ್ಮೆ ಸ್ನೇಹಿತರೆ, ಬೆಳಗ್ಗೆ ಬೇಗ ಅಭಿಷೇಕ ಇತ್ಯಾದಿಗಳು ಜರುಗುತ್ತಿದ್ದಾಗ ನೀವು ಸಾಮಾನ್ಯವಾಗಿ ಕೂರ್ಮಪೀಠದ ಅಂದರೆ ಆಮೆ ಮೇಲಿರುವಂಥ ಬೃಂದಾವನ ನೋಡಿರುತ್ತೀರಾ. ಆದರೆ ಇಲ್ಲಿ ರಾಯರೇ ತಮಗಾಗಿ ಆಯ್ಕೆ ಮಾಡಿಕೊಂಡ ಸರ್ಪಪೀಠ ಬೃಂದಾವನ ಇದೆ ಎಂದು ನನಗೆ ಇತ್ತೀಚೆಗೆ ತಿಳಿಯಿತು. ಆ ಬೃಂದಾವನದ ಬಗ್ಗೆ ಮಾಹಿತಿ ಹುಡುಕಿದಾಗ ಹಲವು ಅಚ್ಚರಿ ಮೂಡುವಂತಹ ಸಂಗತಿ ತಿಳಿದೆವು. ಅದನ್ನೇ ನಿಮ್ಮ ಮುಂದೆ ಹಂಚಿಕೊಳ್ಳುವ ಆಸೆಯಿಂದ ನಿಮ್ಮಲ್ಲಿ ಹಲವಾರಿಗೆ ಇದರ ಬಗ್ಗೆ ಮಾಹಿತಿ ಇರಬಹುದು, ಇಲ್ಲದಿರಬಹುದು. ಏನಾದರೂ ಸರಿಪಡಿಸುವುದಿದ್ದರೆ ಕಮೆಂಟ್ಸ್ನಲ್ಲಿ ಹಾಕಿ ತಿಳಿಸಿರಿ. ನಾನು ಈ ಬೃಂದಾವನಿಗೆ ಭೇಟಿ ನೀಡಿಲ್ಲ, ಆದರೆ ಒಮ್ಮೆ ಹೋಗುವ ಆಸೆ. ಶ್ರೀ ಗುರು ಸಾರ್ವಭೌಮರು ಬೃಂದಾವನಸ್ಥರಾಗಿ ಕೆಲವು ವರ್ಷಗಳಾಗಿತ್ತು. ಒಮ್ಮೆ ತಾಂಜಾವೂರಿನ ರಾಜಕುಮಾರ ಅತೀವ ಖಿನ್ನತೆಯಲ್ಲಿ ಇದ್ದನು. ಎಂದಿನಂತೆ ವಾದವಾರು ನದಿ ತೀರದಲ್ಲಿ ವಿವರಿಸುತ್ತಿದ್ದಾಗ ಅವನು ರಾಯರ ಬಗ್ಗೆ ಯಾವಾಗಲೂ ಚಿಂತನೆ ಮಾಡುತ್ತಿದ್ದನು ಮತ್ತು ಹೇಗೆ ತನ್ನ ಅಜ್ಜನಾದ ರಘುನಾಥ ನಾಯಕನಿಗೆ ಶ್ರೀ ಗುರುಗಳ ಪಟ್ಟಾಭಿಷೇಕ ಸಮಾರಂಭವನ್ನು ನೆರವೇರಿಸುವ ಕಾರ್ಯದಲ್ಲಿ ಭಾಗಿಯಾಗುವ ಸೌಭಾಗ್ಯ ಪಡೆದನು ಎಂದು ಮೆಲುಕು ಹಾಕುತ್ತಿದ್ದನು. ಗುರು ರಾಯರು ಈಗ ಇದ್ದಿದ್ದರೆ ತನ್ನನ್ನು ಈಗಿನ ಸಂಕಷ್ಟ ಕಾಲದಿಂದ ಪಾರು ಮಾಡಿ ನನ್ನನ್ನು ಕೃತಜ್ಞನಾಗಿ ಮಾಡುತ್ತಿದ್ದರಲ್ಲ ಎಂದು ಚಿಂತಿಸುತ್ತಿದ್ದನು. ಆದಷ್ಟೇ ಅಲ್ಲ, ಅವನ ತಂದೆ ವಿಜಯ ರಾಘವ ನಾಯಕ ಸಹ ಬರಗಾಲದಿಂದ ತಾಂಜಾವೂರನ್ನು ಕಾಪಾಡಿಕೊಳ್ಳಲು ರಾಯರನ್ನು ಬರಮಾಡಿಕೊಂಡಿದ್ದನು. ರಾಯರು ತಮ್ಮ ಯಾಗ ಯಜ್ಞ ಫಲದಿಂದ ಅಲ್ಲಿ ಮಳೆಯನ್ನು ಸುರಿಸಿ ನದಿ ಕೊಳ್ಳ ಬಾವಿಗಳನ್ನು ತುಂಬುವಂತೆ ಮಾಡಿ ಬರಗಾಲವನ್ನು ನೀಗಿಸಿದ್ದರು. ರಾಯರು ತಾಂಜಾವೂರಿನಲ್ಲಿ 12 ವರ್ಷಗಳ ಇದ್ದು ಇಲ್ಲಿ ಧ್ಯಾನ ಮಾಡಿ ಈ ಭೂಮಿಯನ್ನು ಪಾವನಗೊಳಿಸುತ್ತಾರೆ. ಆದರೆ ಇವಾಗ ಎಲ್ಲವೂ ಬದಲಾವಣೆ, ಅವನು ಒಂಟಿತನದಿಂದ ಬಳಲುತ್ತಿದ್ದನು. ಇವಾಗ ನಾಯಕರ ಶಕ್ತಿ ಕೀರ್ತಿ ಎಲ್ಲವೂ ಕ್ಷೀಣಿಸುವಂಥ ಹಂತದಲ್ಲಿತ್ತು. ಅವನಿಗೆ ಯಾರು ತನ್ನ ಪೂರ್ವಜರನ್ನು ಈ ನಾಡನ್ನು ಉದ್ಧರಿಸುತ್ತಾರೋ ಆ ರಾಯರ ಉಪಸ್ಥಿತಿಯ ಕೊರತೆ ಕಾಡತೊಡಗಿತ್ತು. ಅವನು ಹಾಗೆಯೇ ಅಲ್ಲಿ ನದಿ ತೀರದಲ್ಲಿ ಕುಳಿತು ರಾಯರ ಧ್ಯಾನ ಮಾಡುತ್ತಾ, ಗುರುವೇ ಯಾವಾಗಲೂ ನೀನು ನನ್ನ ಜೊತೆಯಲ್ಲಿರು ಎಂದು ರಾಯರಲ್ಲಿ ಬೇಡಿಕೊಳ್ಳುತ್ತಿದ್ದನು. ಅವನ ಸೇವಕರು ಅವನ ಪರಿಸ್ಥಿತಿಯನ್ನು ಕಂಡು ಮನದಲ್ಲೇ ನೊಂದುಕೊಳ್ಳುತ್ತಿದ್ದರು. ಆ ರಾತ್ರಿ ರಾಜಕುಮಾರನು ಮಲಗಿದ್ದಾಗ ಗುರು ರಾಯರು ಅವನ ಕನಸಿನಲ್ಲಿ ಬಂದು, ಚಿಂತಿಸಬೇಡ, ನಾನು ತಾಂಜಾವೂರಿನಲ್ಲಿ ಬಂದು ನೆಲೆಸುತ್ತೇನೆ, ನನಗೊಂದು ಬೃಂದಾವನ ಕಟ್ಟಿಸು ಎಂದು ಆಜ್ಞಾಪಿಸಿದರಂತೆ. ರಾಜಕುಮಾರನ ಸಂತೋಷಕ್ಕೆ ಪಾರವೇ ಇಲ್ಲದಂತಾಯಿತು. ಬೆಳಗ್ಗೆ ಸಭೆಯನ್ನು ಕರೆಸಿ ತನ್ನ ಅಧಿಕಾರಿಗಳನ್ನು ಉದ್ದೇಶಿಸಿ, ನಾವು ಗುರು ಸಾರ್ವಭೌಮರಿಗೆ ತಾಂಜಾವೂರಿನಲ್ಲೊಂದು ಬೃಂದಾವನ ನಿರ್ಮಿಸಬೇಕಾಗಿದೆ ಎಂದನು. ಅಧಿಕಾರಿಗಳಿಗೆ ಸಂತೋಷವಾಗಿ, ಆಯಿತು ಪ್ರಭು, ಯಾವುದು ಆ ನಿರ್ಧರಿತ ಸ್ಥಳ ಎಂದು ಕೇಳಿದರಂತೆ. ಆಗ ರಾಜಕುಮಾರನು ತಳಮಳಗೊಂಡು, ಹೌದಲ್ಲ,
ಕನಸಿನಲ್ಲಿ ರಾಯರು ಬೃಂದಾವನದ ಸ್ಥಳದ ವಿಚಾರವಾಗಿ ಏನೂ ತಿಳಿಸಲಿಲ್ಲ. ಮೂರ್ಖನಾದ ನಾನು ಅದರ ಬಗ್ಗೆ ಕೇಳಿ ತಿಳಿದುಕೊಳ್ಳಲು, ನಾನು ಕೂಡ ತಿಳಿದುಕೊಳ್ಳಲಿಲ್ಲವಲ್ಲ ಅಂತ ಬಹಳ ವಿಷಾದಿಸುತ್ತಾನೆ ರಾಜಕುಮಾರ. ಆ ರಾತ್ರಿ ಮಲುವುದಕ್ಕಿಂತ ಮುಂಚೆ ರಾಯರ ಧ್ಯಾನದಲ್ಲಿ ಮಗ್ನನಾದನು ಮತ್ತು ತನ್ನ ಗೊಂದಲವನ್ನು ನಿವಾರಿಸಬೇಕೆಂದು ಪರಿಪರಿಯಾಗಿ ರಾಯರನ್ನು ಬೇಡಿದನು. ಕರುಣಾಮಯಿಯಾದ ಗುರುರಾಜರು ತನ್ನ ಭಕ್ತನ ತಾಳ್ಮೆಯನ್ನು ಪರೀಕ್ಷಿಸದೆ ಆ ರಾತ್ರಿ ಮತ್ತೆ ಅವನ ಕನಸಿನಲ್ಲಿ ಬಂದು, ರಾಜಕುಮಾರ ನೀನು ಹದವಾರು ನದಿ ತೀರಕ್ಕೆ ಹೋಗು, ಅಲ್ಲಿ ನಾವೇ ಆ ಸ್ಥಳವನ್ನು ಬಹಿರಂಗಪಡಿಸುತ್ತೇವೆ ಎಂದರಂತೆ. ಮರುದಿನ ರಾಜಕುಮಾರನು ತಮ್ಮ ಪರಿವಾರ ಮತ್ತು ಅಧಿಕಾರಿಗಳೊಂದಿಗೆ ಹರ್ಷ ಉಲ್ಲಾಸದಿಂದ ಹದವಾರು ನದಿ ತೀರಕ್ಕೆ ಬಂದನಂತೆ. ದಾರಿ ಉದ್ದಕ್ಕೂ ಶ್ರೀ ರಾಘವೇಂದ್ರಾಯ ನಮಃ ಎಂದ ಮಂತ್ರಪಠನೆ ಮಾಡಿದರು. ಅವರು ಹದವಾರು ನದಿ ತೀರದ ಹತ್ತಿರ ರಾಯರ ಸನ್ಯಾಸ ಸಾಧಿಸಿದ ಸ್ಥಳ ಸಮೀಪಿಸಿದಾಗ ಒಂದು 5 ಎಡೆಯ ಸರ್ಪ ಎಲ್ಲಿಂದಲೋ ಬಂದು ಪ್ರತ್ಯಕ್ಷವಾಯಿತು. ಅದನ್ನು ನೋಡುತ್ತಿದ್ದಂತೆಯೇ ರಾಜಕುಮಾರನು ಸಾಷ್ಟಾಂಗ ಎರಗಿದನು. ಹರ್ಷ ಮತ್ತು ಭಕ್ತಿಭಾವದಿಂದ ಅವನ ಮುಖ ಹರಳಿ ಅವನ ಕಣ್ಣಿನಿಂದ ಆನಂದ ಬಾಷ್ಪ ಸುರಿಯಿತು. ಅಲ್ಲಿ ನೆರೆದಿದ್ದವರೆಲ್ಲ ಆಶ್ಚರ್ಯಚಕಿತರಾಗಿ ಜಯಘೋಷ ಕೂಗಿದರು. ಆ ಸರ್ಪವು ನಿಧಾನವಾಗಿಯೂ ಮನೋಹರವಾಗಿಯೂ ನದಿ ತೀರದಿಂದ ಒಂದು ಮರದ ಹತ್ತಿರ ಬಂದಿತ್ತು. ಅಲ್ಲಿ ತನ್ನ ಪೂರ್ಣ ಎಡೆಯನ್ನೆತ್ತಿ ಆ ಸ್ಥಳಕ್ಕೆ 3 ಬಾರಿ ಕುಕ್ಕಿ ಅದೃಶ್ಯವಾಯಿತು. ನಾವು ಕಂಡಂತೆ ರಾಯರ ಬೃಂದಾವನವನ್ನು ಕೂರ್ಮಪೀಠದ ಮೇಲೆ ಸ್ಥಾಪನೆ ಮಾಡಿರುತ್ತಾರೆ. ಆದರೆ ಇಲ್ಲಿ ರಾಯರೇ ಸ್ವತಃ 5 ಎಡೆಯ ಸರ್ಪವಾಗಿ ಪ್ರತ್ಯಕ್ಷರಾಗಿದ್ದ ಕಾರಣ ಗುರುರಾಜರ ಬೃಂದಾವನವನ್ನು ನಾಗಪೀಠ ಅಥವಾ ಸರ್ಪಪೀಠದ ಮೇಲೆ ಸ್ಥಾಪನೆ ಮಾಡಿದ್ರಂತೆ. ಮತ್ತೊಂದು ಅಚ್ಚರಿಯ ಸಂಗತಿ ಏನಂದರೆ, ರಾಯರ ಬೃಂದಾವನದ ಮೇಲೆ ಚಾವಣಿ ಇರುವುದಿಲ್ಲ. ಇದಕ್ಕೆ ಕಾರಣ, ರಾಯರು ತಾವು ಬೃಂದಾವನಸ್ಥರಾಗುವ ಮುಂಚೆ ಇಲ್ಲೇ 12 ವರ್ಷಗಳ ಕಾಲ ಪ್ರಕೃತಿಯ ಮಡಿಲಲ್ಲಿ ಧ್ಯಾನಿಸುತ್ತಾ ಕಳೆದಿದ್ದರು. ಅವರೇ ಆಜ್ಞಾಪಿಸಿದಂತೆ ಈ ಬೃಂದಾವನವು ನಿಸರ್ಗದಿಂದ ಎಲ್ಲ ಅಂಶಗಳಿಗೆ ತೆರೆದಿರಲಿ ಎಂದು ಈಗಲೂ ಈ ಬೃಂದಾವನದ ಮೇಲೆ ಚಾವಣಿ ಇರುವುದಿಲ್ಲ. ಈ ಬೃಂದಾವನದ ಇನ್ನೊಂದು ವಿಶೇಷತೆ ಏನೆಂದರೆ ಸ್ನೇಹಿತರೆ, ಮೂಲ ಬೃಂದಾವನ ಮತ್ತು ಬಿಚ್ಚಾಲಯ ಬೃಂದಾವನವನ್ನು ಹೊರತುಪಡಿಸಿ ರಾಯರ ಎಲ್ಲ ಮಂತ್ರಾಲಯದ ಹೊರಗಿನ ಬೃಂದಾವನಗಳನ್ನು ಸ್ಥಾಪಿಸುವಾಗ ಮಂತ್ರಾಲಯದಿಂದ ತಂದ ಮೃತ್ತಿಕೆಯನ್ನು ಹಾಕುತ್ತಿರುತ್ತಾರೆ. ಆದರೆ ಇಲ್ಲಿ ಮೃತ್ತಿಕೆ ಇಲ್ಲದೇ ಬೃಂದಾವನವನ್ನು ಸ್ಥಾಪಿಸಿರುತ್ತಾರೆ. ಕಾರಣ, ರಾಯರೇ ಸ್ವತಃ ಇಲ್ಲಿ ವಾಸಿಸಲು ನಿರ್ಧರಿಸಿರುವುದರಿಂದ. ಸ್ನೇಹಿತರೆ ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದೇ ಸರ್ಪಪೀಠ ಬೃಂದಾವನ. ಈ ಬೃಂದಾವನದಲ್ಲಿ ರಾಯರು 12 ವರ್ಷಗಳ ಕಾಲ ಧ್ಯಾನ ಮಾಡಿದ ಸ್ಥಳದ ಮೃತ್ತಿಕೆಯನ್ನು ಹಾಕಿರುವುದಾಗಿ ತಿಳಿದು ಬರುತ್ತೆ. ಈ ಸ್ಥಳದ ಮೃತ್ತಿಕೆಯನ್ನು ಇಲ್ಲಿ ಪ್ರಸಾದವಾಗಿಯೂ ಭಕ್ತರಿಗೆ ಹಂಚುತ್ತಾರೆ. ಈ ಬೃಂದಾವನವು ಗುರುವಾರ ಹೊರತುಪಡಿಸಿ ವಾರದ ಉಳಿದ ದಿನ ಬೆಳಗ್ಗೆ 7 ಗಂಟೆಯಿಂದ 12:30 ಮಾತ್ರ ತೆರೆದಿರುತ್ತೆ. ಏಕೆಂದರೆ ಇಲ್ಲಿನ ಅರ್ಚಕರು ಊಟವಾದ ಬಳಿಕ ಪೂಜೆ ಪುನಸ್ಕಾರ ಮಾಡುವುದಿಲ್ವಂತೆ. ಗುರುವಾರ ಮಾತ್ರ ಸಂಜೆವರೆಗೂ ರಾಯರ ಬೃಂದಾವನ ದರ್ಶನ ಇರುತ್ತೆ. ಆಗಿನ ನಾಯಕ ದೊರೆಗಳು ಈ ಬೃಂದಾವನ ಉಸ್ತುವರಿಯನ್ನು ಮಂತ್ರಾಲಯ ಮಠದ ಟ್ರಸ್ಟಿಗಳ ಪೂರ್ವಜರಿಗೆ ವಹಿಸಿದ್ದರಂತೆ. ರಾಯರು ಇಲ್ಲಿ 12 ವರ್ಷಗಳ ಧ್ಯಾನದಲ್ಲಿ ಇದ್ದಾಗ ಯಾವ ಆಚರಣೆಯನ್ನು ಪಾಲಿಸುತ್ತಿದ್ದಾರೋ ಅವುಗಳ ಈಗಲೂ ಕೂಡ ಆಚರಣೆಯಲ್ಲಿ ಇವೆಯಂತೆ. ಏಕೆಂದರೆ ಇನ್ನೂ ರಾಯರು ಧ್ಯಾನದಲ್ಲಿದ್ದಾರೆ ಎಂಬ ಅಪಾರವಾದ ನಂಬಿಕೆ ಇನ್ನೂ ಕೂಡ ಹಸಿಯಾಗಿರುವ ಹೂ ಅಥವಾ ದಾರದಿಂದ ಕಟ್ಟಿದ ಹೂಮಾಲೆಗಳನ್ನು ಸ್ವೀಕರಿಸುವುದಿಲ್ಲ. ಅದರಂತೆ ನೈಸರ್ಗಿಕವಾಗಿ ಸುವಾಸನೆ ಇಲ್ಲದ ಹೂಗಳನ್ನು ಕೂಡ ಸ್ವೀಕರಿಸುವುದಿಲ್ಲ. ಇಲ್ಲಿನ ಹಲವಾರು ಕಟ್ಟುಪಾಡುಗಳನ್ನು ಆಚರಣೆಗಳನ್ನು ಅಲ್ಲಿನ ಫಲಕಗಳ ಮೇಲೆ ಸಾರ್ವಜನಿಕರಿಗೆ ತಿಳಿಸುವಂತೆ ಬರೆದು ಹಾಕಿರುತ್ತಾರೆ. ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾದ ಸ್ಥಳ. ಇಂಥ ಸ್ಥಳವನ್ನು ನೀವು ಯಾರಾದರೂ ನೋಡಿದರೆ
ಕಮೆಂಟ್ಸ್ನಲ್ಲಿ ಹಾಕಿ. ಹಾಗೆ ಇಂಥ ಒಂದು ಅದ್ಭುತವಾದ ಸ್ಥಳ ಮಹಿಮೆ ಉಳ್ಳ ರಾಯರ ಸರ್ಪಪೀಠದ ಬೃಂದ ಜೀವನದಲ್ಲಿ ಒಮ್ಮೆ ಆದರೂ ನೋಡುವ ಅದೃಷ್ಟವನ್ನು ರಾಘವೇಂದ್ರ ಗುರುಗಳು ನನಗೂ ನಿಮ್ಮೆಲ್ಲರಿಗೂ ಕೂಡ ದೊರಕಿಸ್ಲಿ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥಿಸುತ್ತಾ ಈ ವಿಡಿಯೋ ಇಂಥ ಅದ್ಭುತ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋ ಮೂಲಕ ಬರ್ತೀನಿ. ನನ್ನೆಲ್ಲ ಸ್ನೇಹಿತರಿಗೂ ಮತ್ತೊಮ್ಮೆ ನಮಸ್ಕಾರಗಳು.